ನಾನು ಮಾತಾಡಿದ್ರೆ ಮನೆ ಮಗ ಮಾತಾಡ್ದಂಗಿರುತ್ತೆ, ಯಾಕೆಂದ್ರೆ ನಮ್ದೇ ಬ್ಯಾನರು. ಹಂಗಾಗಿ ಸತ್ಯ ಮತ್ತೆ ದೀಪಕ್ ಹೇಳಿದಾರೆ ಆಲ್ರೆಡಿ. ದೀಪಕ್ ಅವರು ಇದು ಖುಷಿಯಾಗೋದು ಏನಂದ್ರೆ, ಅವರು ಒಂದೊಂದು ಸಣ್ಣ ಸಣ್ಣ ಪಾಯಿಂಟ್ ಕೂಡ ನಾನು ಅವಾಗವಾಗ ಆಫೀಸಿಗೆ ಹೋದಾಗ ನೋಡ್ತಾ ಇರ್ತೀನಿ. ಹೀರೋನ ಈ ಮಟ್ಟಿಗೆ ತಂದೇರಿ ಅಂದ್ರೆ ಸುಮ್ಮನೆ ಅಲ್ಲ, ಬೆಂಡೆತ್ತೀರಿ ಸ್ವಲ್ಪ ಅಲ್ವಾ ಸರ್? ಹೇಳಿ, ನೋಡ್ತಾ ಇದ್ದೀರಿ ಅವಾಗ ತುಂಬಾ ಬೆಂಡೆತ್ತೀರಿ. ಯಾಕೆಂದ್ರೆ ಸತ್ಯ ಇಲ್ಲ ಅಂದ್ರೆ ಬರೆಯಲ್ಲ. ಆಮೇಲೆ ಸತ್ಯದ ಒಂದು ಪ್ಲಸ್ ಅಂತ ಏನಂತಂದ್ರೆ, ನೋಡಿದ್ಮೇಲೆ ಬರೆಯೋದು ಜಾಸ್ತಿ ನಮ್ಮ ಸತ್ಯ. ಅವನಲ್ಲಿರೋ ಪ್ಲಸ್ ಏನಿದೆ, ಆ ಪ್ಲಸ್ಗಳನ್ನೇ ಸಿನಿಮಾ ಮೇಲೆ ಡೈಲಾಗ್ ಅಲ್ಲಿ ಸ್ಕ್ರೀನ್ ಪ್ಲೇ ಅಲ್ಲಿ ಅದರಲ್ಲಿ ಆಟಾಡ್ತಾನೆ. ಹಂಗಾಗಿ ಸತ್ಯ ಏನೇ ಬರೆದ್ರು ಯಾಕೆ ಗೆಲ್ತಾನೆ ಅಂದ್ರೆ ಅದೊಂದು ಮುಖ್ಯವಾದ ಪ್ರಮುಖವಾದ ಪಾಯಿಂಟ್ ಅದು. ಇವತ್ತು ನಾನು ಇಲ್ಲಿ ಏನು ಮಾತಾಡ್ತೀನಿ, ನೀವು ರಾಮರಾಮರಲ್ಲಿ ನೋಡಿದಾಗ ಕೂಡ ಯಾಕೆ ನೆನಪಾಗುತ್ತೆ ಕ್ಯಾರೆಕ್ಟರ್ ಅಂದರೆ, ನಾನು ಸತ್ಯ ಚೈಲ್ಡ್ಹುಡ್ ಫ್ರೆಂಡ್ಸು, ನಾನು ಸತ್ಯ ನಟ ಎಲ್ಲ ಕ್ಲಾಸ್ಮೇಟ್ಸು. ಹಂಗಾಗಿ ನನ್ನ ಬಗ್ಗೆ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಇವನು ಎಷ್ಟು ತಲಾರಟೆ ಅಂತ. ಅದು ಸ್ಕ್ರೀನಲ್ಲಿ ಹಂಗೆ ತಂದಿದ್ದೇನೆ, ನನ್ನ ಕ್ಯಾರೆಕ್ಟರ್ ಕೂಡ ಗೆದ್ದಿದ್ದು ನಾನು ಇವತ್ತಿಲ್ಲಿ ಕೂತಿರೋದು ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸತ್ಯ. ನಾವು ಏನೇ ಮಾಡಿದ್ರು ಕೂಡ ನಾನು ನಟ ಇವತ್ತು ಹಿಂಗೆಲ್ಲ ಕಾಣೋದಕ್ಕೆ ಕಾರಣ ನಮ್ಮ ಸತ್ಯ. ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಕ್ಲಾಸ್ಮೇಟ್ಸು ಮತ್ತು ಅದ್ಭುತ ನಿರ್ದೇಶಕ ಮತ್ತು ಬರಹಗಾರ ಅಂತ. ಇನ್ನು ಮಂಜುನಾಥ್ ಸರು, ಅವ್ರ ಬಗ್ಗೆ ಖುಷಿಯಾಗೋದು ಏನಂದರೆ, ಮಗ ಆದರೂ ಕೂಡ 6 ತಿಂಗಳು ಇಲ್ಲೇ ಆಫೀಸಲ್ಲೇ ಬಿಡೋ ಥರ ಬಿಟ್ಬಿಟ್ಟಿದ್ದಾರೆ. ಏನಾರು ಮಾಡ್ಕೊಳ್ಳಿ, ನನ್ನ ಮಗನ ಲಾಂಚ್ ಮಾಡೋದು ಅಷ್ಟೇ ಜವಾಬ್ದಾರಿ, ಹಿಂದ್ಗಡೆ ನಾನು ಇರ್ತೀನಿ ನಿಮ್ಗೆ ಸಪೋರ್ಟಿವ್ ಆಗಿ ಅಂತೇಳಿ. ಇನ್ನು ಅನೂಪ್ ಸರ್ ಮ್ಯೂಸಿಕ್ ಬಗ್ಗೆ ಸರ್ ಕೇಳಿದ್ದೀವಿ, ಇನ್ನು ಜಾಸ್ತಿ ಹೇಳಿರು ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ. ಇದರಲ್ಲಿ ಇನ್ನೂ ವಿಶೇಷವಾದ ನಾನು ಒಂದು ಸಾಂಗ್ ಕೇಳಿದ್ದೀನಿ, ಇಂಟ್ರೊಡಕ್ಷನ್ ಸಾಂಗು, ಬೇರೆನೇ ಟ್ರೈ ಮಾಡಿದ್ದಾರೆ ಸರ್ ಮ್ಯೂಸಿಕಲ್ಲಿ, ತುಂಬ ಖುಷಿ ಆಗುತ್ತೆ. ದೀಪಕ್ ಹೇಳಲ್ಲ ಬಿಡಿ ಅದೇನು ಸಾಂಗ್ ನಾನು ಹಂಗೆ ಆಗ್ರಿ ಆಗುತ್ತೆ. ಹಾಗೆ ಮೇಡಮ್ ಅವರು ಲವ್ ಮಕ್ಕಳು 2 ಅಲ್ಲಿ ನೋಡಿದ್ವಿ, ಈಗ ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತಿದ್ವಿ, ತುಂಬ ಖುಷಿಯಾಗುತ್ತೆ. ಭೂಮಿಕಾ ಶೆಟ್ಟಿ ಅವ್ರ ಜೊತೆ ಫಸ್ಟ್ನೇ ಸಿನಿಮಾ ನಮ್ದು ಅವ್ರದ್ದು. ಹೀಗೆ ಕಲಾವಿದರು ದಂಡೆ ಇದೆ, ಸಾಧು ಕೋಕಿಲ ಸರ್ ಇದ್ದಾರೆ, ಸರ್ ಜೊತೆ 3ನೇ ಸಿನಿಮಾ ಇದು ಕಾಂಬಿನೇಷನಲ್ಲಿ, ತುಂಬ ಹೆಮ್ಮೆ ಅನಿಸುತ್ತೆ. ಕಾಮಿಡಿ ಕಿಂಗ್ ಅಂದರೆ ಇನ್ನೇನು ಹೇಳೋದೇ ಬೇಡ, ಸಾಧು ಕೋಕಿಲ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ವಿ, ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಸತ್ಯ ಪಿಕ್ಚರ್ಸ್ ಮೇಲೆ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.